नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। कोरोना महामारी के चलते इंसानियत की बेहतरीन मिसाल दी। बीजापुर शहर में लॉकडाउन और रमजान के चलते मानव हक कल्याण मंडली अध्यक्ष की ओर से 2000 गरीब परिवारों को 25 केजी का राशन किट दिया गया। इसी के चलते मानव हक कल्याण मंडली के अध्यक्ष हाशिम पीर वालीकर सर ने हमारे माध्यम से बात की। ಪ್ರತಿವರ್ಷದಂತೆ ಈ ವರ್ಷವೂ ಸಹ ಕೊರೋನಾ ಮತ್ತು ರಂಜಾನ್ ಹಬ್ಬದ ನಿಮಿತ್ತವಾಗಿ ಅಸಹಾಯಕರು ಮತ್ತು ದುರ್ಬಲರಿಗೆ ದವಸ ಧಾನ್ಯಗಳನ್ನು ಕೊಡ್ತಾ ಇದ್ದೇವೆ। ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿಯ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ನಗರದಲ್ಲಿ 25 ಕಿಲೋದ ಆಹಾರದ ಕಿಟ್ಟನ್ನು ಸುಮಾರು 2000 ಜನರಿಗೆ ಕೊಡುವ ಉದ್ದೇಶವನ್ನು ಹೊಂದಿದ್ದೇವೆ। ನಿತ್ಯ 60-70 ಕಿಟ್ಗಳನ್ನು ನೀಡ್ತಾ ಇದ್ದೇವೆ। ಕೊಡೋರು ದೊಡ್ಡವರಲ್ಲ, ತೆಗೆದುಕೊಳ್ಳುವರು ದೊಡ್ಡವರು ಎನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಸೇವೆಯನ್ನು ಮಾಡ್ತಾ ಇದ್ದೇವೆ। ನಗರದಲ್ಲಿ ವಯಸ್ಸಾದವರು, ವಿಧವೆಯರು, ದುರ್ಬಲರು, ಅಸಹಾಯಕರು, ಕಡುಬಡವರು ಅವರನ್ನು ಗುರುತಿಸಿ ಅವರ ಮನೆಗೆ ಒಯ್ದು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ। ನಾನು ಹಾಸಿಂ ಪೀರ್ ವಾಲಿಕಾರ್, ಮಾನವ ಹಕ್ಕುಗಳ ಕಲ್ಯಾಣ ಮಂಡಳಿ, ವಿಜಯಪುರ। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ। ನಮ್ಮ ನಡೆ ಸತ್ಯದ ಕಡೆ।